हाय फ्रेंड्स, गुड इवनिंग, वेलकम बैक टू माय चैनल। इवत्तु नानु डेली व्लॉग मारता इदिनी, अंदरे स्वल्प संजे आगिदे। इवागा नानु अंदरे टमोटो सास मत्ते फिश फ्राई ई रीति एल्ला माडबेकु। अंदरे टमोटो सास डेली नावेनादरू स्नैक्स आइटम माडिदागा तिन्नलिक्के इरबेकु अंत, मत्ते गोबी ई थर एनादरू माडिदागा टमोटो केचप बेकल्वा। सो हागागि नानु मनेयल्ले माडता इदिनी, स्वल्प स्वल्प फ्रेश आगि माड्कोळ्ळोण अंत। सो नोडि, नानु इवाग मोदलु टमोटो सास के टमोटोन हेच्चिबिट्टु ई रीति कूगलिक्किड्तीनि। इदु कूगोद्रोळगे नानु फिश फ्राईगे रेडी माड्कोबेकल्वा। सो हागागि इवाग नानु इदन्न अंद्रे नानु हाफ के जी स्वल्प कड़मे तगोंडिदीनि, हाफ किंतु इष्टु टमोटोन हेच्चिबिट्टु नानु स्वल्प नीरु ऐड माड्कोतीनि। ओवर आगि ऐड माड्कोबेडि, नीरु नीरु ऐड माड्कोंड्रे तुंबा तेळ्ळगे आगिबिडुत्ते। सो स्वल्प ऐड माड्कोंडु इवाग नानु ओंदु एरडु अथवा मूरु विजिल अन्न कूगिस्कोतीनि। इदु कूगोद्रोळगे नानिल्ली फिश फ्राईगे रेडी माड्कोता इदीनि। अंद्रे फिश के अंद्रे म्यारिनेट माड्बेकल्वा मसालेन। सो हागागि सिंपल आगि माड्ता इदीनि, यावदे रीति एग्स मत्ते रेडी पौडर एल्ल हाक्बिट्टु माड्ता इल्ल। मनेनल्ले सुम्मने अंद्रे कडिमे इंग्रीडियंट्स हाक्बिट्टु, अंद्रे सुम्मने उप्पु खार ई रीति स्वल्प मसाले पौडर हाक्बिट्टु माड्ता इदीनि। फिश फ्राई पौडर एल्ल एनु तगोंडिल्ल। इल्ली नोडि, इवाग स्वल्प कोत्तिमीर सोप्पु अंदरे नान तगोंडिरो फिश के इष्टु मेणसिनकाय तगोंडिदीनि। निम्मत्र मेणसिनकाय तुंबा खार इदे अंद्रे स्वल्प तगोळ्ळि, कड़मे इदे अंद्रे निमगे खार एष्टु बेको अष्टु नोडिकोंडु तगोळ्ळि। नानु इल्लि इष्टु तगोंडिदीनि, अंद्रे ननगे एष्टु बेको अष्टु मेणसिनकाय, कोत्तिमीर सोप्पु, स्वल्प शुंठि, हागे बेळ्ळुळ्ळि, इदु नालक्कन्नु हाकि इवाग रुब्कोतीनि। इदु रुब्कोंड मेले नावु फिश के म्यारिनेट माडोण। इवाग नोडि, फिश्शु नानु इष्टे तगोंडिरोदु। इष्टु फिश्शिगे नानु मोदलु इदक्के अंद्रे उप्पु मत्ते चिल्ली पौडर, अंद्रे नावु मेणसिनकाय हाकोंडिर्तीवि अदु टेस्टिगे चेन्नागिरुत्ते। मेणसिनकाय स्वल्प हाकोंडु इन्नु स्वल्प खारद पुडि आड् माड्कोबेकागुत्ते, नीवु टेस्ट बर्लिक्के एरडूनु मिक्स आद्रे टेस्ट चेन्नागि बरुत्ते। सो हागागि इवाग नानु चिल्ली पौडर अन्नु मत्ते उप्पु ಮತ್ತೆ ಧನಿಯಾ ಪೌಡರ್ ಮತ್ತೆ ಸ್ವಲ್ಪ ಗರಂ ಮಸಾಲ ಈ ರೀತಿ ಪೌಡರ್ಸ್ ಅನ್ನು ಆಡ್ ಮಾಡ್ಕೊಂಡಿದ್ದೀನಿ। ಮತ್ತೆ ಲಾಸ್ಟ್ ಅಲ್ಲಿ ನಿಂಬೆ ಹುಳಿ, ಅಂದ್ರೆ ನಿಮಗೆ ಹುಳಿ ಸ್ವಲ್ಪ ಪರವಾಗಿಲ್ಲ ಹೆಚ್ಚಿದ್ರೂ ಚೆನ್ನಾಗಿರುತ್ತೆ। ಕೆಲವರು ಫಿಶ್ ತಿನ್ನೋ ಟೈಮ್ ಅಲ್ಲಿ ಹುಳಿ ಹೆಚ್ಚು ತಿನ್ನಬೇಕು ಅಂತ ಅಂದ್ರೆ ಇಷ್ಟಪಡ್ತಾರೆ। ನೀವು ಬೇಕು ಅಂದ್ರೆ ಹೆಚ್ಚು ಆಡ್ ಮಾಡ್ಕೊಳ್ಳಿ। ಇಲ್ಲಿ ನಾನು ಇಷ್ಟ ಆಡ್ ಮಾಡ್ಕೊಂಡಿದ್ದೀನಿ ಹಾಫ್ ಲೆಮನ್ ಅನ್ನು। ಮತ್ತೆ ನಾನು ರುಬ್ಬಿರೋಂತ ಮಸಾಲೆನ ಆಡ್ ಮಾಡ್ಕೊಂಡು ಅದರೊಳಗಡೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಸ್ವಲ್ಪ ಮೈದಾ, ನಿಮಗೆ ಅಕ್ಕಿ ಹಿಟ್ಟು ಬೇಡ ಅಂದ್ರೆ ಕಾರ್ನ್ ಫ್ಲೋರ್ ಆಡ್ ಮಾಡ್ಕೊಳ್ಳಿ। ನಾನು ಮೂರನ್ನು ಸ್ವಲ್ಪ ಸ್ವಲ್ಪ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಆಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ತುಂಬಾ ಜಾಸ್ತಿನೂ ಆಡ್ ಮಾಡ್ಕೋಬೇಡಿ। ಸ್ವಲ್ಪ ಯಾವುದೇ ರೀತಿ ನೀರನ್ನೆಲ್ಲ ಆಡ್ ಮಾಡ್ಕೋಬೇಡಿ, ಅಂದ್ರೆ ವಾಟರ್ ನೆಲ್ಲ ಆಡ್ ಮಾಡ್ಕೊಂಡ್ರೆ ತುಂಬಾ ತೆಳುವಾಗುತ್ತೆ, ಫಿಶ್ ಗೆ ನಿಮ್ಮ ಮಸಾಲೆ ಹಿಡಿಯೋದಿಲ್ಲ। ಇದು ಮನೆಯಲ್ಲೇ ದಿಢೀರ್ ಅಂತ ಸಿಂಪಲ್ ಆಗಿ ಮಾಡ್ಕೊಳ್ಳೋಂತ ಫಿಶ್ ಫ್ರೈ, ಪೌಡರ್ ಮತ್ತೆ ಮೊಟ್ಟೆ ಎಲ್ಲ ಹಾಕದೆ ಮಾಡಿರೋಂತ ಫಿಶ್ ಫ್ರೈ ಸಿಂಪಲ್ ಆಗಿ ಇಷ್ಟೇ ಮಸಾಲೆ ನೋಡಿ। ಇದು ಪೂರ್ತಿ ಎಲ್ಲ ಫಿಶ್ ಗೆ ಅಪ್ಲೈ ಮಾಡಿ ಈ ಮಸಾಲೆಯನ್ನ ನೀಟಾಗಿ, ಅದು ಅಂದ್ರೆ ಫಿಶ್ ಗೆ ಇಡ್ಕೋಬೇಕು ಫಿಶ್ ಇದೆಲ್ಲ ಮಸಾಲೆಯನ್ನ। ಇದು ಪೂರ್ತಿ ಕ್ಲಿಯರ್ ಆಗಿ ಮಿಕ್ಸ್ ಮಾಡಿ ಎಲ್ಲದಕ್ಕೂ ಅಂದ್ರೆ ಈ ರೀತಿ ಅಪ್ಲೈ ಮಾಡಬೇಕು ನೋಡಿ। ನಾನು ಅಪ್ಲೈ ಮಾಡ್ತಾ ಇದೀನಲ್ಲ ಆ ರೀತಿ ಪೂರ್ತಿ ಎಲ್ಲದಕ್ಕೂ ಅಪ್ಲೈ ಮಾಡಿ ಇವಾಗ ಇದನ್ನ ನಾವು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಸೈಡ್ ಗಿಡೋಣ। ಇವಾಗ ನಾವು ಫಿಶ್ ಫ್ರೈ ಮಾಡ್ತಾ ಇದೀನಿ ಅಲ್ವಾ, ಸೋ ಅದು ಮ್ಯಾರಿನೇಟ್ ಆಗೋದ್ರೊಳಗೆ ಇಲ್ಲಿ ನಾನು ಟೊಮೆಟೊ ಕೂಗಿತ್ತಲ್ವಾ ಇದನ್ನು ನಾನು ರುಬ್ಕೋತಾ ಇದ್ದೀನಿ। ರುಬ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಅಂದರೆ ಫ್ರೈ ಮಾಡ್ಕೋಬೇಕಲ್ವಾ ರುಬ್ಬಿದ್ದಾದಮೇಲೆ ಪೇಸ್ಟನ್ನು, ಆಗ ನಮಗೆ ಕೆಚಪ್ಪು ಕನ್ಸಿಸ್ಟೆನ್ಸಿ ಬರುತ್ತೆ। ಸೊ ಇವಾಗ ನಾನು ಇದನ್ನು ರುಬ್ಕೊಂಡು ತವಾದಲ್ಲಿ ನಾನು ಇದನ್ನು ಕುದಿ ಬರೋ ತನಕ ಬಿಡ್ತೀನಿ। ಅಂದರೆ ನಾನು ಕುದಿಯೋ ಟೈಮಲ್ಲಿ ಆ್ಯಡ್ ಮಾಡ್ತೀನಿ ಎಲ್ಲ, ಅಂದರೆ ಸ್ವಲ್ಪ ಶುಗರು ಮತ್ತು ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಈ ಥರ ಕೆಲವರು ಕೂಗಿಸೋ ಟೈಮಲ್ಲೇ ಆ್ಯಡ್ ಮಾಡ್ಕೋತಾರೆ, ಅಂದರೆ ಟೊಮೊಟೊ ಕೂಗ್ಲಿಕ್ಕಿಡ್ತಾರಲ್ಲ ಆವಾಗಲೇ ಆ್ಯಡ್ ಮಾಡ್ಕೋತಾರೆ। ನಾನಿಲ್ಲಿ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ, ಅಂದರೆ ಕುದಿಯೋಕ್ಕಿಡ್ತೀನಲ್ವಾ, ಕೆಚಪ್ ಕನ್ಸಿಸ್ಟೆನ್ಸಿ ಬೇಕು ಅಂತ ಕುದಿಸ್ತೀವಲ್ಲ। ಇವಾಗ ನೋಡಿ, ಇವಾಗ ಇದು ಪೂರ್ತಿ ನಾನು ಉಬ್ಕೊಂಡಾಗಿದೆ ಅಲ್ವಾ, ಇದನ್ನು ನಾನು ಇವಾಗ ಫಿಲ್ಟರ್ ಮಾಡ್ಕೋತೀನಿ। ಫಿಲ್ಟರ್ದು ಆ್ಯಕ್ಚುಲಿ ನಂದು ಸ್ವಲ್ಪ ದೊಡ್ಡದಿತ್ತು ಇದರಲ್ಲಿ, ಬಟ್ ಅದು ಕೆಳಗಡೆ ಪೂರ್ತಿ ಮಧ್ಯದಲ್ಲೇ ಹೋಲ್ ಆಗಿಬಿಟ್ಟಿದೆ। ಸೊ ಹಾಗಾಗಿ ನಾನು ಇಲ್ಲಿ ಕಾಫಿ ಫಿಲ್ಟರಲ್ಲೇ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ। ಈ ರೀತಿ ಸ್ಪೂನಲ್ಲಿ ಮಾಡ್ಕೊಂಡ್ರೆ ನುಣ್ಣಗಾಗಿರುತ್ತಲ್ವ, ಸೊ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಈ ರೀತಿ ಸ್ಪೂನಲ್ಲಿ ನಿಧಾನಕ್ಕೆ ಮಾಡ್ಕೋಬೋದು।
ಸೊ ನಾನಿವಾಗ ಈ ರೀತಿ ಪೂರ್ತಿ ಎಲ್ಲನೂ ಮಾಡ್ಕೊಂಡು ನಾನು ಸ್ಟೌ ಮೇಲಿಟ್ಟು ಇದನ್ನು ಅಂದರೆ ನಾನು ಇವಾಗ ಸೋಸ್ಕೊಂಡಿದ್ದೀನಲ್ವ ಯಾಕೆಂದರೆ ಸೋಸ್ಕೊಂಡಿಲ್ಲ ಅಂದರೆ ಕೆಚಪ್ಪು ಅಂದರೆ ಸ್ಮೂತ್ ಇರೋದಿಲ್ಲ ಅಂದರೆ ಕೆಚಪ್ಪು ಕನ್ಸಿಸ್ಟೆನ್ಸಿ ಇರೋದಿಲ್ಲ ಎಲ್ಲ ಅಂದರೆ ತಿನ್ನೋ ಟೈಮಲ್ಲೂ ಹಾಗೆ ಸೀಡ್ಸ್ ಎಲ್ಲ ಸಿಗ್ತಾ ಇರುತ್ತೆ ಯಾಕೆಂದರೆ ಪೂರ್ತಿ ಕ್ಲಿಯರಾಗಿ ನಾವೇನು ರುಬ್ಬಿರೋದಿಲ್ಲ ಅಲ್ವಾ ಸ್ವಲ್ಪ ಸ್ವಲ್ಪ ತರಿ ಇದ್ದೇ ಇರುತ್ತೆ ಅದೆಲ್ಲ ಸಿಗುತ್ತೆ ಹಾಗಾಗಿ ನಾವು ಈ ರೀತಿ ಸೋಸ್ಕೊಂಡ್ರೆ ಕೆಚಪ್ಪು ಸ್ಮೂತಾಗಿರುತ್ತೆ ನಾರ್ಮಲ್ ಕೆಚಪ್ ಟೈಪೇ ಕಾಣುತ್ತೆ ಹಾಗಾಗಿ ಸೊ ಇವಾಗ ನಾನು ಇದನ್ನು ಅಂದರೆ ಕುದಿಯೋಕೆ ಇಡ್ತಿದ್ದೀನಿ ಇದು ಕುದಿಯೋ ಟೈಮಲ್ಲಿ ನಾವು ಸ್ವಲ್ಪ ಸಾಲ್ಟ್ ಮತ್ತು ಹಾಗೆ ಸಾಲ್ಟು ನಮಗೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಹೆಚ್ಚಾದರೂ ಕಷ್ಟ ಕಡಿಮೆ ಆದರೂ ಕಷ್ಟ ಶುಗರು ಅಷ್ಟೇ ನೋಡಿ ಫಸ್ಟ್ ನಾನು ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿದ್ದೀನಿ ತುಂಬ ಓವರ್ ಆ್ಯಡ್ ಮಾಡಿಲ್ಲ ಇವಾಗ ನಾವು ಶುಗರ್ ಆ್ಯಡ್ ಮಾಡೋಣ ಶುಗರು ಅಷ್ಟೇ ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಮಕ್ಕಳು ತಿಂತಾರೆ ಅಂದರೆ ಕೆಲವರು ಬಜ್ಜಿ ಬೋಂಡ ಈ ಥರ ಚಿಕ್ಕ ಚಿಕ್ಕದಕ್ಕೆಲ್ಲ ತಿಂತಾ ಇರ್ತಾರೆ ಕೆಚಪ್ಪು ಅಂಥವ್ರಿಗೆ ಸ್ವಲ್ಪ ಶುಗರ್ ಇದ್ದರೇ ಇರಲಿ ಮಕ್ಕಳಿಗೆಲ್ಲ ಅಂದರೆ ಸ್ವಲ್ಪ ಹೆಚ್ಚು ಸ್ವೀಟನ್ನೇ ಆ್ಯಡ್ ಮಾಡ್ಕೊಳ್ಳಿ ಬೇಡ ನಮಗೆ ಆ ಥರ ಅಂದರೆ ನೀವು ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ ಜಸ್ಟು ಟೇಸ್ಟಿಗಷ್ಟೇ ಅದು ಫ್ಲೇವರ್ ಕೊಡುತ್ತೆ ನಾವು ತಿಂತಾ ಇದ್ರೆ ಟೇಸ್ಟು ಡಿಫ್ರೆಂಟಾಗಿ ಅಂದರೆ ಒಂಥರ ನಮಗೆ ಉಪ್ಪು ಖಾರ ಇದೆಲ್ಲ ಸೇರಿದಾಗ ಹುಳಿಯೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಲ್ಲಿ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೆಲವರು ನಾನು ಹೇಳ್ದಾಗೆ ಫಸ್ಟ್ ಹೇಳ್ದಾಗೆ ಮುಂಚೆನೇ ಟೊಮೊಟೊ ಜೊತೆ ಮೆಣಸಿನ್ಕಾಯನ್ನು ಅಂದರೆ ಒಣಮೆಣಸಿನ್ಕಾಯನ್ನು ಬೇಯಿಸ್ಕೊಂಡು ರುಬ್ಕೋತಾರೆ ನಾನು ಇಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ ವೈಟ್ ವಿನಿಗರ್ ಇರುತ್ತಲ್ಲ ಅಂದರೆ ನಾರ್ಮಲು ಕುಕ್ಕಿಂಗ್ ವಿನಿಗರ್ ಅದನ್ನು ಆ್ಯಡ್ ಮಾಡ್ಕೋಬೇಕು ಅದನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಸ್ಟಿರ್ ಮಾಡ್ಕೋಬೇಕು ಪೂರ್ತಿ ಅಂದರೆ ತುಂಬ ಓವರ್ ಕುದಿ ಬರಲಿಕ್ಕೆ ಬಿಡಬಾರ್ದು ಅಂದರೆ ಕನ್ಸಿಸ್ಟೆನ್ಸಿ ನೋಡ್ಕೋತಾ ಇರಿ ಕರೆಕ್ಟಾಗಿ ಬಂದಿದೆ ಕೆಲವರು ಗೊತ್ತಿಲ್ಲದೆ ತೆಳ್ಳಗೆ ಮಾಡ್ಕೋತಾರೆ ಆ ಥರ ತುಂಬ ತೆಳ್ಳಗಾಗಿದೆ ಅಂದರೆ ಸ್ವಲ್ಪ ನೀರಲ್ಲಿ ಅಂದರೆ ಕಾರ್ನ್ಫ್ಲೋರ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಹಾಕೋತಾ ನೀವು ತಿರುಗಿಸ್ಕೊಳ್ಳಿ ಆಗ ಕನ್ಸಿಸ್ಟೆನ್ಸಿ ಪಕ್ಕ ಬರುತ್ತೆ ಇಲ್ಲ ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ ತುಂಬ ತೆಳ್ಳಗಾದರೆ ನೀವು ತಿನ್ನೋ ಟೈಮಲ್ಲಿ ಅದು ಅಂದರೆ ಎಂತಕ್ಕಾದರೂ ಹೆಚ್ಚುತ್ತೀವಲ್ವ ಅದು ನೀಟಾಗಿ ಹಿಡಿಯೋದಿಲ್ಲ ಹಾಗಾಗಿ ಸೊ ನೋಡಿ ಸೈಡಲ್ಲಿ ನಾನಿವಾಗ ಮಾಡಿಟ್ಟಿದ್ದೀನಿ ಅದು ಸೈಡಲ್ಲೇ ಆರ್ಕೊಳ್ಳಿ ಅಂತ ಡಬ್ಬಕ್ಕೆ ಹಾಕಿಡ್ಬೇಕಲ್ವ ಹಾಗಾಗಿ ಇವಾಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸಾಂಬಾರ್ ಅಂದರೆ ನಾನಿಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಲ್ವ ನೈಟ್ ಟೈಮ್ಗಾಗಿರೋದ್ರಿಂದ ಸಾಂಬಾರ್ ಮಾಡಿದ್ರೆ ಅಂದರೆ ಫಿಶ್ ಕರಿ ಮಾಡಿದ್ರೆ ಅದು ಮತ್ತೆ ಬೆಳಗ್ಗೆ ತಿನ್ನೋಕ್ಕೆ ಅಂದರೆ ಸ್ಯಾಟರ್ಡೇ ಇರ್ಬೋದು ಅಥವಾ ಈ ರೀತಿ ಕೆಲವೊಂದು ವಾರಗಳು ತಿನ್ನೋದಿಲ್ಲ ಅಲ್ವಾ ಮತ್ತು ಬೆಳಗ್ಗೆ ಮಿಕ್ಕಿದ್ರೆ ವೇಸ್ಟ್ ಆಗುತ್ತೆ ಅಂತ ನಾನು ಜಸ್ಟ್ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸಾಂಬಾರಿಗೆ ಅಂದರೆ 4 ಟೊಮೊಟೊ ಸುಟ್ಕೊಂಡು ಅದನ್ನು ಕ್ಲೀನ್ ಮಾಡಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ನಾನು ರುಬ್ಕೋತಾ ಇದ್ದೀನಿ ಇದು ಮೆಣಸಿನ ಅಂದರೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಆಮೇಲೆ ಹಾಕೋತೀನಿ ಲಾಸ್ಟಲ್ಲಿ ಇದು ರುಬ್ಕೊಂಡ ಮೇಲೆ ಯಾಕೆಂದರೆ ಇದು ರುಬ್ಬಿದ್ದಾದಮೇಲೆ ಹಾಕಿದ್ರೆ ಅದು ಸಿಗ್ತಾ ಇರುತ್ತೆ ತಿನ್ನೋ ಟೈಮಲ್ಲಿ ಮುದ್ದೆಗೆ ಇದು ಆ್ಯಕ್ಚುಲಿ ಕೈಯಲ್ಲಿ ಕಿವುಚೋದು ಇದನ್ನು ನಾವು ನನ್ನ ಕೈ ಸ್ವಲ್ಪ ಅಂದರೆ ಉರಿಯಿತ್ತು ಗಾಯಾಗಿತ್ತು ಸೊ ಹಾಗಾಗಿ ನಾನು ಕೈಯಲ್ಲೇನು ಕಿವುಚಲಿಲ್ಲ ಈ ರೀತಿ ಒಂದು 2 ರೌಂಡ್ ಅಷ್ಟೇ ಮಿಕ್ಸಿಲಿ ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಒಂದು 2 ರೌಂಡ್ ಹಾಕಿದ್ದೀನಿ ಇದಕ್ಕಿವಾಗ ನಾವು ಆ ಈರುಳ್ಳಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಸಿಂಪಲ್ ತುಂಬ ಏನು ಪ್ರೊಸೀಜರ್ಸ್ ಇರೋದಿಲ್ಲ ಇದು ಸೊ ನಾನು ಸಾಂಬಾರಿಗೆ ರೆಡಿ ಮಾಡಿದೆ ಅಲ್ವಾ ಇಲ್ಲಿ ಇಲ್ಲಿ ನಮ್ಮ ಮನೆಯವರು ಅಂದರೆ ಯಜಮಾನರು ಮುದ್ದೆ ಮಾಡ್ತಿದ್ದಾರೆ ಅಂದರೆ ನಾನು ಇಷ್ಟೆಲ್ಲ ಮಾಡಿರೋದಕ್ಕೆ ಅವರು ಮುದ್ದೆ ಮಾಡಿಕೊಡ್ತಿದ್ದಾರೆ ಸೊ ಇವರು ಮುದ್ದೆ ಆಗಿದ ತಕ್ಷಣ ನಾನು ಫಿಶ್ಗೆ ಫ್ರೈ ಸೈಡಲ್ಲಿ ಇಟ್ಟಿದ್ದಾರೆ ಆ್ಯಕ್ಚುಲಿ ಸ್ಟವ್ ಮೇಲೆ ತವಾನ ಇವರು ಮುದ್ದೆ ಕಟ್ಟಿ ಸ್ವಲ್ಪ ಹೊತ್ತರೊಳಗೆ ನಾನು ಬೇಗ ಅಂದರೆ ಫಿಶ್ ಏನು ತುಂಬ ಇಲ್ಲ ಅಲ್ವಾ ಸ್ವಲ್ಪನೇ ಫ್ರೈ ಮಾಡಿಬಿಡ್ತೀನಿ ನಾನು ತವ ಫ್ರೈ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಡೀಪ್ ಫ್ರೈ ಮಾಡ್ತಾಯಿಲ್ಲ ಸೊ ಡೀಪ್ ಫ್ರೈ ಮಾಡಿದ್ರೆ ಆ ಎಣ್ಣೆನೂ ವೇಸ್ಟ್ ಆಗುತ್ತೆ ಅದನ್ನು ನಾವು ಎದ್ದು ಹಾಕೋಕ್ಲಿಕ್ಕೂ ಆಗಲ್ಲ ಅದನ್ನು ಸ್ಟೋರ್ ಮಾಡಲಿಕ್ಕೂ ಆಗಲ್ಲ ಸೊ ಹಾಗಾಗಿ ನಾನಿಲ್ಲಿ ತವ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಆ್ಯಕ್ಚುಲಿ ಯಾಕೆಂದರೆ ತಿಂದ ಆದಮೇಲೆ ನಾನು ಎಡಿಟ್ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಸೊ ನೋಡಿ ನಾನು ಇಲ್ಲಿ ಮುದ್ದೆ ರೆಡಿ ಆಗ್ತಾ ಇದೆ ಮುದ್ದೆ ರೆಡಿ ಆಗಿದ ತಕ್ಷಣ ಅವರು ಸ್ವಲ್ಪ ಹೊತ್ತು ಕೂತ್ಕೋತಾರೆ ನಾನಲ್ಲಿ ಬೇಗ ಇದನ್ನು ಮಾಡ್ತೀನಿ ಅಂದರೆ ಫ್ರೈ ಮಾಡ್ತೀನಿ ಅಂದರೆ ತುಂಬ ಹೊತ್ತೇನು ಹಿಡಿಯೋದಿಲ್ಲ ಫ್ರೈ ಸುಮ್ಮನೆ ಜಸ್ಟು ಆಯಿಲ್ ಹಾಕಿ ಮೇಲೆ ಕೆಳಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಒಂದು 2-3 ಮಿನಿಟ್ಸ್ ಅಷ್ಟೇ ನಾನು ಫ್ರೈ ಮಾಡೋದು ಹೆಚ್ಚು ಹೊತ್ತು ಫ್ರೈ ಮಾಡೋದಿಲ್ಲ ಸೊ ನೋಡಿ ತವ ಅಲ್ಲಿ ಬಿಸಿ ಆಗ್ತಾಯಿದೆ ಇವಾಗ ನೋಡಿ ತವ ಮೇಲೆ ನಾನು ಇಟ್ಟಿದ್ದೀನಿ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡ್ಕೊಂಡು ನೀವು ಬೇಯಿಸೋದ್ರಿಂದ ಬೇಗ ಬೆಂದುಬಿಡುತ್ತೆ ಆ ಸ್ಟೀಮಲ್ಲೇ ಬೆಂದುಬಿಡುತ್ತೆ ಫಿಶ್ಶು ಸೊ ನೋಡಿ
ಮುಗೀತು, ಇವಾಗ ಊಟ ಮಾಡಿ ನೆಕ್ಸ್ಟ್ ನಾನು ಆಮೇಲೆ ಸಿಗ್ತೀನಿ. ಸೊ ಇವಾಗ ನಮ್ಮದು ಊಟ ಆಯಿತು, ನೈಟ್ ಮಲಗೋ ಟೈಮು. ನೈಟಲ್ಲಿ ನಾನು ಸ್ಕಿನ್ ಕೇರ್, ನಾವು ಡೈಲಿ ಸ್ಕಿನ್ ಕೇರ್ ಮಾಡ್ಕೋತೀವಲ್ವ, ಡೈಲಿ ನಾರ್ಮಲ್ ಸ್ಕಿನ್ ಕೇರೆ ಅಂದರೆ ನಾನು ಸಿ ಟಿ ಎಮ್ ಮಾಡೋದಷ್ಟೇ ಡೈಲಿ. ನಾನು ಲಾಸ್ಟು ಒಂದು ವಿಡಿಯೋದಲ್ಲಿ ನೈಟ್ ಸ್ಕಿನ್ ಕೇರನ್ನು ಮಾಡಿದ್ದೀನಿ, ನ್ಯಾಚುರಲ್ಲಾಗಿ ಅಂದರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಬಳಸ್ಕೊಂಡು ಹೇಗೆ ಮಾಡೋದು ಅಂತ. ಅದು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಮಾಡೋ ಅಂದರೆ ನೈಟ್ ಸ್ಕಿನ್ ಕೇರ್. ಇದು ಡೈಲಿ ನಾರ್ಮಲ್ಲಾಗಿ ಮಾಡೋ ಸಿ ಟಿ ಎಮ್. ಅಂದರೆ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಲ್ವ, ಇವಾಗ ನಾನು ಇದಕ್ಕೆ ಅಂದರೆ ಸೆರಮ್ ಅಪ್ಲೈ ಮಾಡಿದ್ದೀನಿ ಫಸ್ಟು, ಆಮೇಲೆ ನೈಟ್ ಕ್ರೀಮ್, ಆಮೇಲೆ ನಾನು ಮತ್ತೆ ಏನು ಅಂಡರ್ ಐ ಕ್ರೀಮ್ ಇರುತ್ತೆ ಅಲ್ವಾ, ಅಂದರೆ ಕಣ್ಣಿನ ಸುತ್ತ ಕಪ್ಪು ಹೋಗಲಿಕ್ಕೆ, ಅದನ್ನು ನಾನು ಪ್ರತಿಯೊಂದು ನಾನು ರೆಡಿ ಮಾಡಿರೋದನ್ನೇ ಅಪ್ಲೈ ಮಾಡ್ತಾ ಇರೋದು. ಯಾಕೆಂದರೆ ಅಂಡರ್ ಐ ಕ್ರೀಮು ತುಂಬ ತುಂಬ ಅಂದರೆ ತುಂಬ ನನಗೆ ಯೂಸ್ಫುಲ್ ಆಗ್ತಾಯಿದೆ, ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಿದೆ ಅದು. ಹಾಗಾಗಿ ನಾನು ನೋಡಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗಲೂ. ನಿಮಗೆ ಆ್ಯಕ್ಚುಲಿ ನಾನು ಇವತ್ತು ಕೊಡೋ ಅಂದರೆ ನಾನು ಯಾವಾಗಲೂ ಕೊಡೋ ವ್ಲಾಗಲ್ಲಿ ಬ್ಯೂಟಿ ಟಿಪ್ ಅಂದರೆ ಇವಾಗ ನಾನು ಕೊಡ್ತಿದ್ದೀನಲ್ಲ, ಇದು ಫಿಂಗರ್ ಟಿ ಅಂದರೆ ಫಿಂಗರ್ ಇರುತ್ತಲ್ಲ, ಯಾವುದು ರಿಂಗ್ ರಿಂಗ್ ಹಾಕ್ಕೊಳ್ಳೋ ಫಿಂಗರ್ ಇರ್ತಲ್ಲ, ಅದರಲ್ಲಿ ನೀವು ಈ ರೀತಿ ಮಸಾಜ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ಪ್ರೆಷರ್ ಹೆಚ್ಚು ಬೀಳೋದಿಲ್ಲ ಕಣ್ಣುಗಳ ಸುತ್ತ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಅಂದರೆ ಸ್ಕಿನ್ ರೊಟೀನ್ ಮಾಡಿದ್ದೀನಲ್ವ, ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಆ್ಯಕ್ಚುಲಿ. ಬಟ್ ನಾನು ಇಲ್ಲೂ ಹೇಳ್ತಾ ಇದ್ದೀನಿ, ತುಂಬ ಇರುತ್ತೆ ನಮಗೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳೋಂಥ ಅಂದರೆ ಟಿಪ್ಸ್ಗಳು ನೋಡಿ. ಇಲ್ಲಿ ಹೈಬ್ರೋಸ್ ಮತ್ತು ಐಲ್ಯಾಷಸ್ಗೂ ನಾನು ಮಾಡಿದ್ದೆ ಅಲ್ವ ರೆಮಿಡಿ, ಇದನ್ನೇ ನಾನು ಅಪ್ಲೈ ಮಾಡೋದು. ಯಾಕೆಂದರೆ ಎಲ್ಲ ಎಲ್ಲ ನಾನು ಮಾಡಿರೋ ಪ್ರತಿಯೊಂದೂ ತುಂಬ ರಿಸಲ್ಟ್ ಅನ್ನಿಸ್ತಾ ಇದೆ, ಅಂದರೆ ಒಳ್ಳೆ ರಿಸಲ್ಟ್ ಕೊಡ್ತಿದೆ ಅನ್ನಿಸ್ತಿದೆ. ಅದಕ್ಕೆ ಹಾಗಾಗಿ ನಾನು ನಿಮಗೂ ತೋರಿಸಿದ್ದೀನಿ, ನಾನು ಡೈಲಿ ಇದನ್ನೇ ಅಪ್ಲೈ ಮಾಡೋದು. ಯಾಕೆಂದರೆ ನಿಮಗೆ ಗೊತ್ತಾಗಲಿ ಅಂತಲೇ ನಾನು ಇವಾಗ ನೋಡಿ ಅಪ್ಲೈ ಮಾಡ್ತಾ ಇರೋದು. ನಾನು ಲೋಷನ್ ಅಪ್ಲೈ ಮಾಡೋದು ಅಂದರೆ ವ್ಯಾಸ್ಲಿನು, ಯಾರೋ ಕೇಳಿದ್ರು ಆ್ಯಕ್ಚುಲಿ ನಾನು ಯಾವ್ದು ಲೋಷನ್ ನೀವು ಯಾವುದು ಲೋಷನ್ ಅಪ್ಲೈ ಮಾಡೋದು ಅಂತ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ವ್ಯಾಸ್ಲಿನ್ ಅಲೋವೆರಾ ಅಪ್ಲೈ ಮಾಡೋದು. ಸೊ ಇಷ್ಟೇ ನನ್ನ ಸ್ಕಿನ್ ರೊಟೀನ್. ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ, ಹಾಗೆ ಲೈಕ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡಿ. ಬಾಯ್.